ಹಾಯ್, ನಮಸ್ಕಾರ ಗೆಳೆಯರೇ, ಬೆಳಗಿನ ಶುಭೋದಯ ಎಲ್ಲರಿಗೂ. ನನ್ನ ಹೆಸರು ಕಟೇರ್ ಸ್ವಾಮಿ. ಏನಪ್ಪ ಈ ವಿಡಿಯೋ ಮೂಲಕ ಹೇಳಕ್ಕೊಟ್ಟಿದ್ದೀನಪ್ಪ ಅಂತಂದರೆ, ನಾನು ಒಂದು ಹೊಸದಾಗಿ ನನ್ನ ಚಾನಲ್ನ ಯೂಟ್ಯೂಬಲ್ಲಿ ಕ್ರಿಯೇಟ್ ಮಾಡಿದ್ದೀನಿ. ಅದರ ಹೆಸರು ಬಂದುಬಿಟ್ಟು ಕಟೇರಿ ಸ್ವಾಮಿ 1919. ಈ ಚಾನಲ್ನ ಉದ್ದೇಶ ಏನಪ್ಪ ಅಂತಂದರೆ, ಪ್ರತಿದಿನ ನಾನು ಒಂದು ಹೊಸ ವಿಷಯಗಳೊಂದಿಗೆ ತಮ್ಮನ್ನೆಲ್ಲ ಒಂದು ವಿಷಯವನ್ನು ಹಂಚ್ಕೋಬೇಕು, ಆ ವಿಷಯದೊಂದಿಗೆ ನಾವು ಒಂದು ಏನೋ ಒಂದು ಕಲಿಬೇಕು ಅಂತೇಳಿ ತಮ್ಮೆಲ್ಲರಿಗೂ ನಾನು ಒಂದು ಸಂದೇಶವನ್ನು ಹೇಳೋಕ್ಕೆ ಹೊರಟಿದ್ದೇನೆ. ಹಾಗಾಗಿ ನನ್ನ ಚಾನಲ್ನ ತಾವೆಲ್ಲರೂ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಂತರ ಲೈಕ್ ಮಾಡಿ, ಆ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಒಂದು ಚಿಕ್ಕದಾಗಿ ಕಮೆಂಟ್ ಮಾಡಿದರೆ ಮುಂದಿನ ದಿನದಲ್ಲಿ ನಾನು ಯಾವ ರೀತಿ ವಿಡಿಯೋ ಮಾಡಬೇಕಂತ ನನಗೆ ಒಂದು ಹೆಲ್ಪ್ ಆಗುತ್ತೆ. ಹಾಗಾಗಿ ಇವತ್ತಿನ ದಿನ ನಾನು ಒಂದು ವಿಷಯವನ್ನು ಹೇಳೋಕ್ಕೆ ಹೊರಟಿದ್ದೇನೆ ಪ್ರಾರಂಭದಲ್ಲಿ. ಏನಪ್ಪ ಅಂತಂದರೆ, ಎಲ್ಲರಿಗೂ ಸಮಾನವಾಗಿ ಕೊಟ್ಟಿರುವುದು ಸಂಪತ್ತು, ಅದು ಏನಪ್ಪ ಅಂತಂದರೆ ಅದು ಸಮಯ. ಹಾಗಾಗಿ ನಾವು ಆ ಸಮಯವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೋಬೇಕು. ಏನಪ್ಪ, ಯಾಕಂದರೆ ನಾವೆಲ್ಲ ನೋಡ್ತಾ ಇದ್ವಿ, ಈಗೆಲ್ಲ ನಾವು ಸಾಕಷ್ಟು ನಮ್ಮ ಸಮಯವನ್ನು ಕಳೆದು ಬಿಟ್ಟಿದ್ವಿ. ಆ ಸಮಯ ಮತ್ತೆ ಬೇಕಂದರೆ ನಮ್ಗೆ ಸಿಗಲ್ಲ. ಆಯಿತು, ಈ ನಿನ್ನೆವರೆಗೆ ಏನಾಯಿತು ಅದನ್ನೆಲ್ಲ ಬಿಟ್ಬಿಟ್ಟು ಇವತ್ತಿನ ದಿನ ನಮ್ಮ ಸಮಯವನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ನೋಡಿ, ಬೆಳಿಗ್ಗೆ ಸೂರ್ಯೋದಯ ಹುಟ್ಟುತ್ತೆ, ಮತ್ತು ಸಂಜೆ ಆದ ನಂತರ ಮುಳುಗುತ್ತೆ. ನಾವು ಪ್ರತಿದಿನ ಜೀವನ ನಡೆಸ್ತಾ ಇರ್ತೀವಿ, ಆ ಜೀವನದಲ್ಲಿ ಪ್ರತಿ ದಿನದ ನಮ್ಮದು ಆಯಸ್ಸು ಕೂಡ ಒಂದಿನ ಜಾಸ್ತಿ ಆಗುತ್ತಾ ಹೋಗುತ್ತೆ, ಅದು ನಮಗೆ ಮುಂದೆ ಗೊತ್ತಾಗೋದಿಲ್ಲ. ಹಾಗಾಗಿ ಈ ದಿನದಿಂದ ತಮ್ಮ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ವಿಡಿಯೋ ತಮಗೆಲ್ಲ ಲೈಕ್ ಆಯ್ತಂತಂದರೆ ನನ್ನ ಚಾನಲ್ಲು ಏನು ಸ್ಟಾರ್ಟ್ ಮಾಡಿದ್ದೀನಿ, ಇದು ಒಂದು ಒಳ್ಳೆಯ ಪ್ರಯತ್ನ ಅಂತ ನಾನು ಅಂದ್ಕೊಂಡಿದ್ದೀನಿ. ತಮ್ಮ ಅನಿಸಿಕೆನ ಒಂದು ಚಿಕ್ಕ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಪುಟ್ಟ ಒಂದು ಪ್ರಯತ್ನವನ್ನು ನಾನು ತಮ್ಮೆಲ್ಲರಿಗೂ ಮುಂದೆ ಹಂಚ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ನನ್ನ ಕೂಡ ಒಂದು ಚಿಕ್ಕ ಪ್ರತಿಭೆಯನ್ನು ತಾವೆಲ್ಲರೂ ಪ್ರೋತ್ಸಾಹಿಸಿ ನನ್ನ ಯೂಟ್ಯೂಬ್ ಚಾನಲ್ನ ಬೆಳೆಸ್ಬೇಕಂತ ಅಲ್ಲಿ ನಾನು ಈ ಮೂಲಕ ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ನಮಸ್ಕಾರ.